ಇದೇನಾಗಿ ಬಾಲ್ರಿ, ಸಕ್ಕರೆ ಜಾಸ್ತಿ ಆಯ್ತು ಅಂತ ನಾನು ಒದ್ದಾಡ್ತಿದ್ರೆ ನೀವು ಸಕ್ಕರೆ ಇಲ್ಲ ಅಂತ ಹೇಳ್ತಿದ್ರಲ್ಲ. ನಿಮ್ಮ ಹಾಗೆ ಒಬ್ಬ ನಾನು ಬೈಲಾರ್ದಲ್ಲಿ ಪ್ಯಾಕ್ ಮಾಡ್ತಿದ್ದ. ಅದೆಲ್ಲ ಆಮೇಲೆ ಇವನು ಗೊತ್ತು ಪುಜಾಟ ಪರ್ವದಲ್ಲಿ ಬರುವ ಕೀಚಕ್ರಿದ್ದ ಆಗಿದಾನಲ್ಲ. ಪಾತ್ರಘಟ್ಟ ಆಂಜನೇಯ, ಅವ್ರು ಹೇಳೋದ್ರಿಗೆ ಸ್ವಲ್ಪ ತಡ್ಕೊಳ್ಳೋ. ನನ್ನ ತಡ್ಕೊ ಅಂತ ಹೇಳ್ತೀರಲ್ಲ ಇವನ, ಇವನು ಭೈರ ಅಂತ. ಇನ್ಮೇಲೆ ಇವನು ಈ ಮನೇಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಯಜಮಾನ್ರಿ ಯಜಮಾನ್ರಿ ಯಜಮಾನ್ರಿ, ಕೆಲಸಕ್ಕೆ ಸೇರೋಕ್ ಮುಂಚೆನೆ ಎಷ್ಟು ದಬಾಯಿಸ್ತಾ ಇದ್ದಾನಲ್ಲ, ಇನ್ನು ಕೆಲಸದಲ್ಲಿ ಇರೋಣ. ನಾನೆಷ್ಟು ದಬಾಯಿಸ್ಬೇಕು, ಇವನ ಕೆಲಸ ನನಗೆ ಬೇಕಾಗಿಲ್ಲ ನೋಡಿ. ಓಹೋ, ಹೊರಟೋಗ್ಬಿಟ್ರ? ಒಳಗಿನ ಕೆಲಸ ಹೊರಗಿನ ಕೆಲಸ ಎಲ್ಲ ನಾನೇ ಮಾಡ್ತಿರ್ಬೇಕಾದ್ರೆ ಲೋ ನೀನ್ ಆಗ್ಬೇಕು ಅಂತ ವಿಷಯ ಹೌದಾ? ಯಜಮಾನ್ರು ಹೇಳು, ಸುಮ್ಮನೆ ಒಪ್ಕೊಂಡು ಬಸವನ ತಲೆ ಲಾಡಿಸ್ಬೇಕು ಇದು? ನಾನು ಬೈಲ್ ನಾಡದಲ್ಲಿ ಪಾಠ ಮಾಡ್ತಿದ್ದಾಗ ನಿನ್ನ ಹಾಗೆ ಒಬ್ಬ ರೋಸ ಅಂತ ತಗಂಡೆ ನೋಡ ಕರ್ನಾಟಕ. ಹಿರಣ್ಯ ಕಶ್ಯಪು ಹೊಟ್ಟೆ ಬಗದನ್ ಕಷ್ಟ ಬಿಟ್ಟ ಕರಡಿ ಬಂದ್ಬಿಡ್ತು. ಅಯ್ಯೋ ಇದ್ದಾಕರ್ ಓ ಟವಲು ತಿಳಿಯಲಿಲ್ಲ ಇಲ್ಲ, ಹೀಗೆ ಆಡಿದ್ರೆ ತಿಳಿದು ಬಿಡ್ತೀನಿ. ಇನ್ನೇನಪ್ಪ ಹೇಳೋದು, ಈ ಕೃಷ್ಣ ನಿನ್ನೆಲ್ಲ ಸಂಧಿ ಮಾಡ್ಕೊಂಡ್ಬಿಟ್ಟ, ಇನ್ಮೇಲೆ ನಾನೇ ನಿನಗೆ ಅಸಿಸ್ಟ್. ಅಸಿಸುಂಟಿಯೋ, ಆರೋಗ್ಯ ಕೊಳ್ಳ ತಿನ್ನು. ಏಯ್ ಎಲ್ಲ ನನ್ನ ರೋಮ ಮಾಡಿ ಮೇಲ ಇಲ್ಲ, ಇಲ್ಲೇ ಮೆಟ್ಟಿಗಳ ಗೋಣಿಚೀಲ ಹಾಕಿದೆ, ಅಲ್ಲೇ ಅರೇಂಜ್ ಮಾಡ್ಕೊ. ನಾನು ತಿಳ್ಕೊಂಡೆ ಇಲ್ಲಪ್ಪ, ಪಕ್ಕದಲ್ಲಿ ಒಂದು ರೂಮ್ ಇದೆ. ನೀನೆಲ್ಲಿರೋದು? ನಿನ್ನ ಪಕ್ಕದಲ್ಲೇ. ಹಾಗಾದ್ರೆ ಸರಿ ನಡಿ ಬಾ. ಮಾಡೋದು